lemon pepper chicken ana Mr. Avi the superstar taste martidare okay Avi ನಿಮಗೆ ತುಂಬಾ ಅಪ್ರೀತಿಯಿಂದ ಮಾಡಿದ್ರು ಟೇಸ್ಟ್ ಮಾಡ್ಬಿಟ್ಟು ನನಗೆ ಹೇಗಿದೆ ಅಂತ ಹೇಳಿ ಓಕೆ ನಾನು ಒಂದು ಸಣ್ಣ ಪೀಸ್ ತಕೊಳ್ತೀನಿ ಓಕೆ ಓಕೆ ಜಸ್ಟ್ ವೇಟ್ ಓಕೆ ವಾವ್ ತುಂಬಾ ಚೆನ್ನಾಗಿದೆ ನಾವು ಇಲ್ಲಿ ತೊಳೆದು ತಗೊಂಡಿರುವಂತ ಚಿಕನ್ ಅನ್ನು ಹಾಕಿದ್ದೇನೆ ಇಲ್ಲಿ ಓಕೆ ದಿಸ್ ಈಸ್ ನೌ ರೆಡಿ ಫಾರ್ ಮ್ಯಾರಿನೇಷನ್ ಈಗ ಮ್ಯಾರಿನ್ ಮಾಡ್ಲಿಕ್ಕೆ ಮ್ಯಾರಿನೇಟ್ ಮಾಡ್ಲಿಕ್ಕೆ ನಾವು ಲೆಟ್ಸ್ ಗೋ ಎಂತ ಮಾಡೋದು ನೀವು ಇದು ಪೆಪ್ಪರ್ ಓಕೆ करी मेणस मोसरु तगोल्ता ऑलरेडी हाकिदेने 2 कप्स मोसरिंद नमगे डिश अल्लि क्रीमीनेस जास्ति बर्तदे ओके ईग ई मोसर अन्नु स्वल्प नानु इदिट्कोंडु विस्क माड्ता इद्दीने ई तर विस्क माडोद्रिंद इदर कन्सिस्टेन्सि चेन्नागिरुत्ते इदु एष्टु होत्तु नावु ई तर ना माडबेकु जस्ट ओंदु मोसर क्रीमी उप्पू क्रश तक पेपर चिकन पेपर चिकन लेमन पेपर जास्ती आगबेकु पेपर अंद्रे करी मेणसु सो नावीगा क्रश करी मेणसन्न स्वल्प जास्तीने हाकिदेवे ಈಗ ನಾವು ಆಲ್ರೆಡಿ ರೆಡಿ ಮಾಡಿಕೊಂಡಿರುವಂತ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಓಕೆ ಬೆಳ್ಳುಳ್ಳಿ ಮತ್ತೆ ಇಂಜಿ ಅದರ ಪೇಸ್ಟ್ ಅನ್ನು ಹಾಕ್ತಾ ಇದ್ದೇವೆ ಎಷ್ಟು ಟೇಬಲ್ ಸ್ಪೂನ್ 2 ಸ್ಪೂನ್ಸ್ ಲೈಕ್ ಲಿಟಲ್ ಬಿಟ್ ಮೋರ್ ಲೈಕ್ ಈ ಸ್ಪೂನ್ಸ್ ತೋ ಸ್ವಲ್ಪ ಸಣ್ಣ ಇದೆ ಅಲ್ಲ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕಿದ್ದೇವೆ ಓಕೆ ನೆಕ್ಸ್ಟ್ ಇಸ್ ದ ಇಂಪಾರ್ಟೆಂಟ್ ಇಂಗ್ರೆಡಿಯಂಟ್ ವಿಸ್ಕ್ ಮಾಡಿದಿರುವಂತ ಕರ್ಡ್ ಮೊಸರು ಮೊಸರು ಓಕೆ ಈ ಮೊಸರಿಂದ चिकन के ओल्ले फ्लेवर सिगुत्ते ओके दिस इज इनफ इवाग इष्टु साकु अदक्के नावु हाक्तिद्देवे लेमन ज्यूस ओके इंग्रीडियंट्स एल्ल हाकि आयितु ईग इदन्नु मिक्स माडबेकु ओके सो स्लोली इदन्नेल्ल कोटिंग माडुव दिस लुक्स वेरी क्रीमी आमले पेपर निम्गे कानस्ता इदे इल्ली ओके सो ई चिकन नावीग फॉर द नेक्स्ट 60 निमिष ओंदु गंटे मैरिनेट माडुव ओके फॉर दैट होल्ड ऑन अ सेकंड चिक्क ಇದಕ್ಕೆ ನಾವು ಈಗ ಹಾಕುತ್ತಿದ್ದೇವೆ ಆಯಿಲ್ ಇದು ಎಷ್ಟು ಟೇಬಲ್ ಸ್ಪೂನ್ ಆಯಿಲ್ ಬೇಕು ಜಸ್ಟ್ ನಿಮ್ಮ ಸ್ಟೌ ಇದು ಬೇಸ್ ಕಾಣಬರ್ದು ಅಷ್ಟೇ ಆಯಿಲ್ ಹಾಕಿ ಸಾಕು ಸಾಕಷ್ಟು ಬಟರ್ ಓಕೆ ಬಟರ್ ಅಂದ್ರೆ ಬೆಣ್ಣೆ
ಈಗ ನಾವು ಬಟರ್ ಮತ್ತೆ ಆಯಿಲ್ ಅನ್ನು ಇಲ್ಲಿ ಹೀಟ್ ಮಾಡಿ ಇಟ್ಕೊಂಡಿದ್ದೇವೆ ಓಕೆ ಓಕೆ ಏ ಸಿನಮನ್ ಚಕ್ಕೆ ಮತ್ತು ಏಲಕ್ಕಿ ಮತ್ತೆ ಬೇ ಲೀಫ್ ಇದನ್ನ ನಾನು ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೇನೆ ಓಕೆ ಫಾರ್ ಬೆಟರ್ ಫ್ಲೇವರ್ ಈಗ ಮೀಡಿಯಂ ಫ್ಲೇಮ್ ಅಲ್ಲಿ ನಾವು ಇದನ್ನ ಸ್ವಲ್ಪ ಫ್ರೈ ಮಾಡಿಕೊಂಡಿದ್ದೇವೆ ಇದರ ಸ್ಮೆಲ್ ಇವಾಗ ತುಂಬಾ ಚೆನ್ನಾಗಿ ಬರ್ತಾ ಇದೆ ಇದಕ್ಕೆ ನಾವು ಈಗ ನಮ್ಮ ಮ್ಯಾರಿನೇಟೆಡ್ ಚಿಕನ್ ಏನಿದೆ ಅದನ್ನ ಪೀಸ್ ಬೈ ಪೀಸ್ ಹಾಕ್ತಾ ಇದ್ದೇವೆ ನೆನಪಿಟ್ಕೊಳ್ಳಿ ಈ ನೀರು ಇದೆ ಅಲ್ಲ ಮ್ಯಾರಿನೇಟ್ ಮಾಡಿರುವಂತದಿದೆಲ್ಲ ಅದನ್ನ ನಾವು ಈಗ ಹಾಕ್ತಾ ಇಲ್ಲ ನಾವು ಖಾಲಿ ಮ್ಯಾರಿನ್ ಮಾಡಿರುವಂತ ಚಿಕನ್ ಅನ್ನು ಮಾತ್ರ ಹಾಕ್ತಾ ಇದ್ದೇವೆ ಓಕೆ ಹಿಯರ್ ಸ್ವಲ್ಪ ಸ್ಲೋ ಮಾಡ್ತೀವಿ ಇದರಲ್ಲಿ ನೀರಿನ ಅಂಶ ಇರೋ ಕಾರಣ ನಾವು ಲೈಮ್ ಹಾಕಿದ್ದೇವೆ ಅದೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೇವೆ ಅದರಿಂದ ಸ್ವಲ್ಪ ಮಾಯಿಶ್ಚರ್ ಇದೆ ಆದ ಕಾರಣ ಈ ಥರ ಹೀಟ್ ಆಗ್ತಿದೆ ಒಳ್ಳೆ ಪರಿಮಳ ಬರ್ತಿದೆ ಸೊ ಈಗ ನಿಜವಾಗ್ಲೂ ಸೂಪರ್ ಪರಿಮಳ ಮಸ್ಟ್ ಆಗಿ ನೀವು ಮನೆಯಲ್ಲಿ ಮಾಡಿ ನೋಡಲೇಬೇಕು ಟೇಸ್ಟ್ ಮಾಡಲೇಬೇಕು ಈಗ ನಾನು ಚಿಕನ್ ಅನ್ನ ಸ್ವಲ್ಪ ಈ ಸೈಡ್ ತಿರುಗಿಸ್ತಾ ಇದ್ದೇನೆ ಸೊ ಇದರಿಂದ ನಾವು ನಮ್ಮ ಚಿಕನ್ ಏನಿದೆ ನೆರೆಯಾಗಿರುವಂಥ ಚಿಕನ್ ಏನಿದೆ ಅದು ಚೆನ್ನಾಗಿ ಕಾಯ್ತದೆ ಓಕೆ ಲೋ ಫ್ಲೇಮಲ್ಲಿ 3 ಮಿನಿಟ್ಸ್ ಈ ಸೈಡ್ ಕೂಡ ಸ್ವಲ್ಪ ಕಾಯಿಸಿ ಆಮೇಲೆ ಈ ಥರ ಸೈಡ್ಸ್ ಇರುತ್ತಲ್ಲ ಸೈಡ್ಸ್ ಇದು ಆ ಸೈಡ್ ಕೂಡ ಫ್ರೈ ಆಗಬೇಕು ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಚಿಕನ್ ಅನ್ನು ಈ ಥರ ಇರ್ಬೇಕು ಈ ಥರ ಟೋಟಲ್ 3 ಮಿನಿಟ್ಸ್ 3 ಮಿನಿಟ್ಸ್ ನಾಲ್ಕು ಸೆಕೆಂಡ್ ಈಗ ಇದೇ ಥರ ನಾವು ಫ್ರೈ ಮಾಡಿ 3 to 4 ಮಿನಿಟ್ಸ್ ಆಗಿದೆ ಈಗ ನಾವು ಇದನ್ನು ಸ್ವಲ್ಪ ಸೈಡ್ಸನ್ನು ಫಿಲ್ ಮಾಡೋಣ ಇಲ್ಲಿ ನೋಡಿ ಬ್ರೌನಿಶ್ ಕಲರ್ ಈ ಥರ ಕಂದು ಬಣ್ಣಕ್ಕೆ ಚಿಕನ್ ಸಿಗುತ್ತೆ ಫ್ರೈ ಆದಾಗ ಓಕೆ ಗೋಲ್ಡನ್ ಬ್ರೌನಲ್ಲಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಸೊ ಈ ಥರ ಚಿಕನ್ ಫುಲ್ಲಿ ಬ್ರೌನ್ ಆಗಿ ಆದ ಮೇಲೆ ಇದಕ್ಕೆ ನಾವೀಗ ವೆರಿ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಕರ್ಡ್ ಆಗ ವಿಸ್ಕ್ ಮಾಡಿ ಮಾಡಿ ಇಟ್ಕೊಂಡಿರುವಂಥ ಕರ್ಡನ್ನು ನಾವು ಇದಕ್ಕೆ ಸ್ಪ್ರಿಂಕಲ್ ಮಾಡುವ ಫೈವ್ ಟು ಸಿಕ್ಸ್ ಟೇಬಲ್ ಸ್ಪೂನ್ ಹಾಕಿದ್ದೇನೆ ನಾನು ಈಗ ಇದಕ್ಕೆ ಓಕೆ ಓಕೆ ಜಸ್ಟ್ ಒನ್ ಕ್ವಿಕ್ ಸಾಲ್ಟ್ ಓಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಈಗ ಮೆರಿನೇಟ್ ಮಾಡಿ ಇಟ್ಕೊಂಡಾಗ ನಮಗೆ ಲೆಮನ್ ಜ್ಯೂಸಿನ ಒಂದು ಎಕ್ಸ್ಟ್ರಾಕ್ಟ್ ಸಿಕ್ಕಿದಲ್ಲ ಅದನ್ನು ನಾವೀಗ ಇದಕ್ಕೆ ಹಾಕ್ತಾ ಇದ್ದೇವೆ ಓಕೆ ಇದು ಫ್ಲೇವರ್ ಎನ್ಹ್ಯಾನ್ಸ್ ಮಾಡ್ತದೆ ಅಂದರೆ ಫ್ಲೇವರ್ನ ಸ್ವಲ್ಪ ಜಾಸ್ತಿನೇ ಕೊಡ್ತದೆ ಎಸೆನ್ಷಿಯಲಿ ಓಕೆ ಸೊ ಇದಕ್ಕೆ ಗ್ರೀನ್ ಚಿಲ್ಲಿ ಸ್ಲೈಸಸ್ಸನ್ನು ಹಾಕಬೇಕು ಓಕೆ 2 ಮೀಡಿಯಂ ಸೈಜ್ ಇರುವಂತಹ ಕಾಯಿ ಮೆಣಸನ್ನು ಸ್ಲಿಟ್ ಮಾಡಿ ಅಂದರೆ ನಡು ಭಾಗದಲ್ಲಿ ಕಟ್ ಮಾಡಿ ಇದಕ್ಕೆ ಹಾಕಿದ್ದೇವೆ ಈಗ ಇದನ್ನು ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಕುಕ್ ಮಾಡುವ ಓಕೆ 2 ಮಿನಿಟ್ಸ್ ಆಗಿದೆ ಸೊ ನಾವು ಒಳ್ಳೆ ಪರಿಮಳ ಗರಂ ಮಸಾಲ ಅದಕ್ಕೆ ಕೊರಿಯಾಂಡರ್ ಲೀವ್ಸ್ ಅಂದರೆ ಕೊತ್ತಂಬರಿ ಸೊಪ್ಪು ಗುಡ್ ಸಾಲ್ಟ್ ಕೂಡ ಅದಕ್ಕೆ ಒಂದು ಗುಡ್ ಮಿಕ್ಸ್ ಮಾಡುವ ಒಳ್ಳೆ ಪರಿಮಳ ಒಳ್ಳೆ ಒಂದು ಮಿಕ್ಸ್ ಮಾಡುವ ಫೈನಲ್ ಮಿಕ್ಸ್ ಓಕೆ ಚೆನ್ನಾಗಿ ಫುಲ್ ಮಿಕ್ಸ್ ಮಾಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಇದು ಟ್ರೈ ಮಾಡಲೇಬೇಕು ಗುಡ್ ಸ್ಮೆಲ್ಲಿಂಗ್ ಗುಡ್ ಲುಕಿಂಗ್ ಆಮೇಲೆ ಟೇಸ್ಟ್ ಅಬಿ ಹೇಳ್ತಾರೆ ಚೆನ್ನಾಗಿದೆ ತಿಂದು ಆಮೇಲೆ ಹೇಳ್ತೇನೆ ಓಕೆ ಗುಡ್ ಓಕೆ ಇದು ಈ ಥರ ಈಗ ನಾವು ಅದಕ್ಕೆ ಗರಂ ಮಸಾಲ ಹಾಕಿದ್ದೇವೆ ಸೊ ಇವಾಗ ಒಂದು ಗುಡ್ ಮಿಕ್ಸ್ ಕೊಟ್ಟಾಗಿದೆ ಇದಕ್ಕೆ
ಸೊ ನಾವು ಈಗ ಇದನ್ನು ಕ್ಲೋಸ್ ಮಾಡಿ 2 ಮಿನಿಟ್ಸ್ ವೇಟ್ ಮಾಡುವ ಓಕೆ ಓಕೆ ಈಗ 2 ಮಿನಿಟ್ಸ್ ನಾವು ಆಗಿ ಬಿಟ್ಟಿದ್ದೇವೆ ಲೆಟ್ಸ್ ಸೀ ಈಗ ನಮ್ಮ ಲೆಮನ್ ಪೆಪ್ಪರ್ ಚಿಕನ್ ರೆಡಿ ಆಗಿದೆ ಓಕೆ ನಾವು ಸ್ಟವ್ ಆಫ್ ಮಾಡ್ತಾ ಇದ್ದೇವೆ ಈಗ ನಾವು ರೆಡಿ ಮಾಡಿರುವಂತ ಆ ಲೆಮನ್ ಪೆಪ್ಪರ್ ಚಿಕನ್ ನ ಟೇಸ್ಟ್ ಮಾಡೋದಕ್ಕೆ ತಗೊಂಡು ಹೋಗ್ತಾ ಇದ್ದೇವೆ ವಿ ಆರ್ ಗೋಯಿಂಗ್ ಟು ದ ಕಾರ್ ವಿ ಆರ್ ಫೈಂಡಿಂಗ್ ಆವಿ ಈಗ ಡಿಲಿಷಿಯಸ್ ಆಗಿ ಇರುವಂತಹ ಲೆಮನ್ ಪೆಪ್ಪರ್ ಚಿಕನ್ ಅನ್ನು ಮಿಸ್ಟರ್ ಅವಿ ದಿ ಸೂಪರ್ ಸ್ಟಾರ್ ಟೇಸ್ಟ್ ಮಾಡ್ತಿದ್ದಾರೆ ಓಕೆ ಅವಿ ನಿಮಗೆ ತುಂಬ ಪ್ರೀತಿಯಿಂದ ಮಾಡಿದ್ದು ಟೇಸ್ಟ್ ಮಾಡಿಬಿಟ್ಟು ನನಗೆ ಹೇಗಿದೆ ಅಂತ ಹೇಳಿ ಓಕೆ ನಾನು ಒಂದು ಸಣ್ಣ ಪೀಸ್ ತಗೊಳ್ತೀನಿ ಓಕೆ ಓಕೆ ಜಸ್ಟ್ ವೇಟ್ ಓಕೆ ನೋಡಿ ವಾವ್ ತುಂಬ ಚೆನ್ನಾಗಿದೆ ಸ್ವಲ್ಪ ಲೆಮನ್ ಫ್ಲೇವರ್ ಮತ್ತು ಮೊಸರು ಪೆಪ್ಪರ್ ಇದರ ಮೂರರ ಮಿಕ್ಸ್ ಸೇರಿ ಸೂಪರಾಗಿದೆ ನಿಜವಾಗಲೂ ನೋಡುವವರೆಲ್ಲರೂ ಇದನ್ನು ಮಸ್ತಾಗಿ ಮನೆಯಲ್ಲಿ ಟ್ರೈ ಮಾಡಿ ಆಯಿತಾ ಮತ್ತೇನೆಂದರೆ ಇವತ್ತು ನಾನು ಅಡುಗೆ ಮಾಡಿದ್ದು ಚೆಫ್ ರಿಜ್ಮಾ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಮತ್ತು ಈ ವಿಡಿಯೋ ನೋಡುವವರೆಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಕಮೆಂಟನ್ನು ಮಾಡಿ ನೋಡಿ ಚೆನ್ನಾಗಿದೆ